ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ರಿಕ್ವೆಸ್ಟ್ನಂತೆ ದಾವಣಗೆರೆಯ ಸ್ಪೆಷಲ್ ಆದ ಮಿರ್ಚಿ ಬಜ್ಜಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೋದ ವಾರ ನಾನು ಮಂಜುಳ ಮಸಾಲ ಮಂಡಕ್ಕಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಅದ್ರ ಜೊತೆಲೇ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಇದ್ರೆ ಈ ಮಿರ್ಚಿ ಬಜ್ಜಿನ, ಅದರಲ್ಲೂ ದಾವಣಗೆರೆಯಲ್ಲಿ ಸಿಗುವಂಥ ಗರಿಗರಿಯಾಗಿರುವಂಥ ಮಿರ್ಚಿ ಬಜ್ಜಿನ ತೋರಿಸ್ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ನೀವೆಲ್ಲರೂ ತುಂಬಾ ರಿಕ್ವೆಸ್ಟ್ನ ಮಾಡಿಕೊಂಡಿದ್ರಿ ಈ ದಾವಣಗೆರೆಯಲ್ಲಿ ಸಿಗುವಂಥ ಮಿರ್ಚಿ ಬಜ್ಜಿನ ತೋರಿಸ್ಕೊಡಿ ಅಂತ. ಇದಕ್ಕೆ ಒಂದು ಸ್ಪೆಷಲ್ ಆದ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾನಿಲ್ಲಿ ಹೇಳುವಂಥ ಒಂದೇ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ರಂತೂ ತುಂಬಾ ರುಚಿಯಾಗಿರುವಂಥ ನಿಮಗೆ ಎಲ್ಲೂ ಸಿಗೋದಿಲ್ಲ. ದಾವಣಗೆರೆಯಲ್ಲಿ ಬಿಟ್ಟರೆ ಈ ರೀತಿಯಾಗಿರುವಂಥ ಮಿರ್ಚಿ ಬಜ್ಜಿ ಎಲ್ಲೂ ಸಿಗೋದಿಲ್ಲ. ನೀವು ನಿಮ್ಮನೆಯಲ್ಲಿ ಮಾಡ್ಕೋಬಹುದು. ಹಾಗಾದರೆ ಈ ರುಚಿಯಾಗಿರುವಂಥ ಗರಿಗರಿಯಾದ ದಾವಣಗೆರೆ ಮಿರ್ಚಿ ಬಜ್ಜಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲ್ಗೆ ನಾನಿಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ವ, ಮೆಕ್ಕೆಜೋಳದ ಹಿಟ್ಟು ಅಥವಾ ಮೇಸ್ ಫ್ಲೋರ್ ಇದನ್ನು ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಕಾಲು ಬಟ್ಲಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಲೆ ಒಂದು 2 ಟೀಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆಲೆ ಒಂದು 1/4 ಟೀಸ್ಪೂನ್ನಷ್ಟು ಮಾತ್ರ ಸೋಡಾನ ಹಾಕೋಬೇಕಾಗತ್ತೆ, ಸೋಡಾ ಗರಿ ಬರೋದಕ್ಕೆ ಮಾತ್ರ. ಸೋಡಾ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡಿದ್ದಾದಮೇಲೆ 1/4 ಟೀಸ್ಪೂನ್ನಷ್ಟು ಓಂಕಾಳನ್ನು ಇದಕ್ಕೆ ಹಾಕೋಬೇಕಾಗತ್ತೆ. ನಾವಿಲ್ಲಿ ಸೋಡಾ ಯೂಸ್ ಮಾಡ್ಕೊಂಡಿರೋದ್ರಿಂದ ಓಂಕಾಳನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ, ಹಾಗೆ ಸೋಡಾನ ಬ್ಯಾಲೆನ್ಸ್ ಕೂಡ ಮಾಡುತ್ತೆ, ಗ್ಯಾಸ್ ಆಗೋದಿಲ್ಲ. ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊತಾ ಇದ್ದೀನಿ. ನೀವು ಒಂದು ಟಿಪ್ಸ್ನ ಇದರಲ್ಲಿ ಯೂಸ್ ಮಾಡಬೇಕು ಅನ್ನೋದಾದರೆ, ನೀವು ಸೋಡಾನ ಹಾಕ್ಕೊಂಡ್ರೆ ಬಿಸಿ ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಅಥವಾ ಬಿಸಿ ಎಣ್ಣೆನ ಹಾಕ್ಕೊಂಡ್ರೆ ಸೋಡಾನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೇ ಬೋಂಡಾ ಬಜ್ಜಿ ಆಗಲಿ ಇದೊಂದು ಟಿಪ್ಸ್ನ ನೆನ್ಪಿಟ್ಕೊಳ್ಳಿ. ಎರಡನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಕ್ರಿಸ್ಪಿನೆಸ್ಸು ಖಂಡಿತವಾಗ್ಲೂ ಬರೋದಿಲ್ಲ, ತುಂಬ ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಮೆಕ್ಕೆಜೋಳದ ಹಿಟ್ಟು, ತುಂಬ ರುಚಿಯಾಗಿರುತ್ತೆ ಮೆಕ್ಕೆಜೋಳದ ಹಿಟ್ಟು, ಹಾಗೆ ಒಂದು ಕ್ರಿಸ್ಪಿನೆಸ್ನ ಮಿರ್ಚಿ ಬಜ್ಜಿಯಲ್ಲಿ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇದು ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಮೆಣಸಿನಕಾಯಿನ ಮಧ್ಯದಲ್ಲಿ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿಯಲ್ಲಿ. ಈ ಮೆಣಸಿನಕಾಯಿ ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಖಾರ ಖಾರವಾಗಿ, ಅಥವಾ ನಿಮಗೆ ಬೆಂಗಳೂರಲ್ಲೂ ಸಿಗುತ್ತೆ, ಬೇರೆ ಕಡೆಯಲ್ಲೂ ಸಿಗುತ್ತೆ. ಆದರೆ ಅದರ ಒಂದು ತೊಟ್ಟನ್ನು ತೆಕ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ನಾನು ಹಿಟ್ಟಲ್ಲಿ ಈ ಮೆಣಸಿನ್ಕಾಯಿಗಳನ್ನ ಅದ್ಕೊಂಡ್ಬಿಟ್ಟು ಒಂದು ಕಡೆ ಮೆಣಸಿನ್ಕಾಯಿ ಕಾಣೋ ರೀತಿಯಲ್ಲಿ ಹಿಟ್ಟನ್ನು ಅದ್ಕೊಂಡ್ಬಿಟ್ಟು ನಾನಿಲ್ಲಿ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ಬಜ್ಜಿಗಳನ್ನ. ಇದನ್ನು ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕಾಗತ್ತೆ. ಇದೇ ರೀತಿ ನಾನು ಒಂದು 2 ಬ್ಯಾಚ್ಗಳನ್ನಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇದು ಒಂದು ಸ್ವಲ್ಪ ಕರ್ಕೊಂಡ್ರೆ ಸಾಕಾಗತ್ತೆ ಈ ಟೈಮಲ್ಲಿ. ಇನ್ನೊಂದು ಮೇಯ್ನಾಗಿ ಯೂಸ್ ಮಾಡುವಂಥ ಟಿಪ್ಸ್ ಅಂದರೆ, ಈ ಮಿರ್ಚಿ ಬಜ್ಜಿನ ನಾವು ಡಬಲ್ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದ್ಸಲಾಗಿ ನನಗೆ 3 ಮಿರ್ಚಿ ಬಜ್ಜಿನ ಹಾಕ್ಬಿಟ್ಟು ಒಂದು ಮೀಡಿಯಮ್ ಆಗಿ ಆ ಹಿಟ್ಟೆಲ್ಲ ಒಂದು ಸ್ವಲ್ಪ ಬೇಯೋ ರೀತಿಯಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಕ್ರಿಸ್ಪಿ ಆಗಿರೋದಿಲ್ಲ. ಸೊ ಇದಿಷ್ಟು ಈ ರೀತಿ ಸ್ವಲ್ಪ ಬೆಂದಿದ್ದಾದಮೇಲೆ ಇದನ್ನು ತೆಗೆದಿಟ್ಕೋತೀನಿ. ಇದೇ ರೀತಿಯಲ್ಲಿ ಮತ್ತೆ ಇನ್ನೊಂದು 3 ಮೆಣಸಿನಕಾಯಿ ಬಜ್ಜಿನ ರೆಡಿ ಮಾಡಿ ಇಟ್ಕೋತೀನಿ. ಒಟ್ಟಿಗೆ ಒಂದು 6-15 ದೊಡ್ಡ ಬಾಂಡ್ಲಿ ಇಟ್ಕೊಳೋದಾದರೆ ಒಂದು 5-6 ರೆಡಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು 5-6 ಬ್ಯಾಚ್ನ ಮಾಡ್ಕೊಂಡ್ಬಿಟ್ಟು ಒಟ್ಟಿಗೆ ಎಲ್ಲದನ್ನು ಹಾಕಿ ನೀವು ಮತ್ತೆ ಡಬಲ್ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೊಂದು ಟಿಪ್ಸು ನಿಮಗೆ ತುಂಬ ಕ್ರಿಸ್ಪಿಯಾಗಿ ಅಲ್ಲಿ ಸಿಗೋ ರೀತಿಯಲ್ಲೇ ನೀವು ಮಿರ್ಚಿ ಬಜ್ಜಿನ ಮನೇಲಿ ಮಾಡ್ಕೋಬೇಕು ಅನ್ನೋದಾದರೆ ಒಂದು ಇಂಪಾರ್ಟೆಂಟ್ ಆದ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಬ್ಯಾಚ್ ಕೂಡ ನಾನು ಮತ್ತೆ 3 ಮಿರ್ಚಿ ಬಜ್ಜಿನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಹಿಟ್ಟು ಎಲ್ಲ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಈ ಮಿರ್ಚಿ ಬಜ್ಜಿಗಳನ್ನ ನಾನು ತೆಗೆದಿಟ್ಕೋತಾ ಇದ್ದೀನಿ. ಇದಿಷ್ಟು ತೆಗೆದಿಟ್ಕೊಂಡಿದ್ದಾದಮೇಲೆ ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ತುಂಬ ಬಿಸಿಯಾಗಿರಬೇಕಾಗತ್ತೆ. ಬಿಸಿಯಾಗಿದ್ದಾದಮೇಲೆ ನಾವು ಒಂದು ಫ್ರೈ ಮಾಡಿ ತೆಗೆದಿಟ್ಕೊಂಡಿರೋಂಥ ಮಿರ್ಚಿ ಬಜ್ಜಿಗಳನ್ನ ಅದೇ ಮತ್ತೆ ಮಿರ್ಚಿ ಬಜ್ಜಿಗಳನ್ನ ಒಟ್ಟಿಗೆ
ಎರಡು ಬ್ಯಾಚಾಗಿ ಮಾಡಿಟ್ಕೊಂಡಿರೋಂಥದ್ದನ್ನು ಒಟ್ಟಿಗೆ ಹಾಕೊಂಡ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಆ ಕಲರ್ ಗೋಲ್ಡನ್ ಕಲರ್ ಬೇಗ ಬಂದ್ಬಿಡುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ. ಹಾಗೆ ನಿಮಗೆ ಕ್ರಿಸ್ಪಿನೆಸ್ಸು ಬರುತ್ತೆ, ಹಾಗೆ ಎಣ್ಣೆ ಕೂಡ ಕುಡಿಯೋದಿಲ್ಲ ಮಿರ್ಚಿ ಬಜ್ಜಿಗಳು. ತುಂಬ ಇಂಪಾರ್ಟೆಂಟ್ ಆದ ಟಿಪ್ಸು, ಇದನ್ನು ಫಾಲೋ ಮಾಡಿ ನಿಮಗೆ ಕ್ರಿಸ್ಪಿಯಾಗಿರುವಂಥ ದಾವಣಗೆರೆಯಲ್ಲಿ ಸಿಗುವಂಥ ಮಿರ್ಚಿ ಬಜ್ಜಿಗಳು ನೀವು ನಿಮ್ಮನೆಯಲ್ಲೇ ಆರಾಮವಾಗಿ ಮಾಡ್ಕೋಬಹುದು. ಸೊ ಈಗ ಇದಿಷ್ಟು ಗೋಲ್ಡನ್ ಕಲರಾಗಿ ಆಗಿದೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಆಗಿದೆ. ಸೊ ಇದಿಷ್ಟನ್ನು ನಾನೀಗ ಎಣ್ಣೆಯಿಂದ ತೆಗೆದಿಟ್ಕೋತಾ ಇದ್ದೀನಿ. ಇದೇ ರೀತಿಯಲ್ಲಿ ನೀವು ಎರಡೆರಡು ಬ್ಯಾಚ್ನ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಎರಡು ಬ್ಯಾಚ್ನ ಸೇರಿಸ್ಬಿಟ್ಟು ಡಬಲ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಮಿರ್ಚಿ ಬಜ್ಜಿಗಳು ಸಖತ್ತಾಗಿ ರೆಡಿಯಾಗುತ್ತೆ. ಸೊ ಇಷ್ಟನ್ನ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ದಾವಣಗೆರೆಯ ಸ್ಪೆಷಲ್ ಆದ ಮಿರ್ಚಿ ಬಜ್ಜಿ ಗರಿ ಗರಿಯಾಗಿ ಸಖತ್ತಾಗಿ ರೆಡಿಯಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು, ಹಾಗೆ ಒಂದು ಸ್ಪೆಷಲ್ ಆಗಿರುವಂಥ ಟಿಪ್ಸ್ನ ಯೂಸ್ ಮಾಡಿ ಹೇಗೆ ದಾವಣಗೆರೆ ಸ್ಟೈಲಲ್ಲಿ ಸೂಪರ್ ಆಗಿರುವಂಥ ಮಿರ್ಚಿ ಬಜ್ಜಿನ ರೆಡಿ ಮಾಡ್ಕೋಬಹುದು ಅಂತ. ಸೊ ಖಂಡಿತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಲೇಬೇಕು, ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದಾದ್ರೂ ವಿಡಿಯೋ ರಿಕ್ವೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.